ಈ ಜೀವ ಅನ್ನೋದು ಎಷ್ಟು ಸೂಕ್ಷ್ಮ ಅಲ್ವಾ, ಇವತ್ತಿರುತ್ತೆ ನಾಳೆ ಆಗಲೇ ಇರೋದಿಲ್ಲ. ತುಂಬ ಹತ್ತಿರದವರೊಬ್ರು ಹೋದಾಗಲೇ ಈ ಸತ್ಯ ಗೊತ್ತಾಗೋದು. ಬೆಂಕಿ ಹತ್ತಿಸೋದಕ್ಕೆ ಡ್ರೈ ಗ್ರಾಸ್ ಬೇಕಿತ್ತು. ನಮ್ಮ ಬ್ಯಾಚಲ್ ಬೆಸ್ಟ್ ಕ್ಲೈಂಬರ್ ಸುರಜಿತ್, ಸೊ ಅವ್ರನ್ನ ಕಳಿಸಿದ್ದೀವಿ ನಮ್ಮ ಟೀಮ್ ಮೆಂಬರ್ ಡ್ರೈ ಗ್ರಾಸ್. ಆ ನೋವು ಮನಸ್ಸಿಂದ ಇಳಿದ್ಮೇಲೆ ಜೀವನಾನ ಇನ್ನೂ ಆಳವಾಗಿ ನೋಡಿ ಅದರಿಂದ ಒಂದು ಅರ್ಥ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತೀವಿ. International climber, Olympic climber, checking these rocks. Five time international climber, Singapore, Indonesia. ಈ ಪ್ರಯತ್ನದ ಮೂಲಕ ಸಾಯೋ ತನಕ ನಮ್ಮ ಜೀವನಕ್ಕೊಂದು ಪರ್ಪಸ್ ಅಂತ ಕಾಣ್ಕೊಂತೀವಿ. ಸಾಯೋದಕ್ಕೆ ಮುಂಚೆ ಜಗತ್ತನ್ನ ನೋಡೋದಕ್ಕಿಂತ ದೊಡ್ಡ ಪರ್ಪಸ್ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಹೋಯ್ತು. ಯಾಕೆಂದ್ರೆ ನನ್ನ ಟೈಮ್ ಖಂಡಿತವಾಗ್ಲೂ ಬರುತ್ತೆ. ಸೊ ಇವಾಗ ಡೇ 4 or 5, ವೆದರ್ ಸಿಕ್ಕಾಬಟ್ಟೆ ಚೆನ್ನಾಗಿದೆ ನೋಡ್ಬೋದು. ಕ್ಲೌಡ್ಸ್ ಎಲ್ಲ ಮೌಂಟೇನ್ಸ್ನ ಕವರ್ ಮಾಡಿಕೊಂಡು ತುಂಬ ಚೆನ್ನಾಗಿದೆ. ಕ್ಯಾಂಪಸ್ಸಲ್ಲಿರೋ ಮೊದಲನೇ ವಾರದಲ್ಲಿ ದಿರಾಂಗ್ ಸುತ್ತ ಒಂದು ಲಾಂಗ್ ಟ್ರೆಕ್ ಹೋಗ್ತೀವಿ. ಇದು 18 kilometers ದೂರ ಇರುತ್ತೆ ಹಾಗೂ 12-15 kg ಲೋಡ್ ಜೊತೆಗಿರುತ್ತೆ. ಇದು ನಿಮ್ಮ ಬಾಡಿನ ಅಕ್ಲಮಟೈಸ್ ಮಾಡಲಿಕ್ಕೆ ಹಾಗೂ ದೂರ ಡಿಸ್ಟೆನ್ಸಸ್ ಹೆವಿ ಲೋಡ್ನ ಕ್ಯಾರಿ ಮಾಡೋ ಪ್ರಾಕ್ಟೀಸ್ಗೋಸ್ಕರ ಆಗಿರುತ್ತೆ. So where are we right now? We are doing the long trek and with heavy load like around 12 kg, and we are going to some riverside. I don't know the exact name of that place, and we'll be back by evening. Yes, very nice. Thank you for your very detailed explanation of what has been happening. This is reporter Srijit. Reporting from the cameraman Tejas along with cameraman Tejas, signing out. क्या हो रहा है अभी? पैकिंग चल रहा है दोस्त, कुछ समझ नहीं आ रहा क्या ले जाएं क्या नहीं ले जाएं. क्यों स्टिल ऑन द ट्रेल इन्हों होता है देवी. फ्रीडम ऑफ एम्प्टी शोल्डर्स. देखो देखो इन शोल्डर्स को.